ಯಾ ಗೈಸ್, ಎಲ್ಲ ಕೆಲಸ ಎಲ್ಲ ಆಯ್ತು. ಕೆಲಸ ಇನ್ ದ ಸೆನ್ಸ್ ಊಟ ಎಲ್ಲ ಆಯ್ತು, ಬಜ್ಜಿ ಇನ್ನೊಂದು ಟ್ರಿಪ್ ವಿವೇಕ್ ಹಾಕಿದ್ರು. ಸೊ ತಿಂದಿದ್ದೆಲ್ಲ ಆಯ್ತು, ಮಗುದು ಆಯ್ತು, ನಮ್ದು ಆಯ್ತು. ಆಲ್ಮೋಸ್ಟ್ ಟೈಮ್ 10:20 ಆಗಿದೆ. ನಾನು ಏನೋ ನಿಮ್ ಜೊತೆ ಶೇರ್ ಮಾಡಬೇಕು ಅವಾಗಲೇ ಅಂತ ಹೇಳಿದ್ನಲ್ಲ, ಅದೇ ವಿಷಯಕ್ಕೆ, ಅದೇ ಟಾಪಿಕ್ ಇವಾಗ ನಾನು ಮಾತಾಡ್ತಾ ಇದ್ದೀನಿ. ಏನು ಅಂತ ಅಂದರೆ, ಯಾರೋ ನನ್ನ ನೇಮ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಇನ್ನು ಏನು ವೆರಿ ಬ್ಯಾಡ್ ವೇ. ಅದನ್ನು ನಾನು ಏನು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಅಷ್ಟೇ. ಇನ್ನು ಮತ್ತೆ ಇದು ಯಾರು ರಿಪೀಟ್ ಮಾಡಬಾರ್ದು ಅಂತ. ಸೊ ಆಲ್ರೆಡಿ ನಾನು ಇದನ್ನು ಸಾರ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ಏನು ಅಂತ ಅಂದರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮೆಸೇಜ್ ಮಾಡ್ತಾರೆ, ಒಂದು ಹುಡುಗಿ ಮೆಸೇಜ್ ಮಾಡ್ತಾಳೆ. ಆ ಹುಡುಗಿ ಹೆಸರೆಲ್ಲ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಅವರು ಒಂದು ಹುಡುಗಿ, ಸೊ ಯಾರು ಎತ್ತ ಅಂತ ಹೇಳಲ್ಲ. ಬಟ್ ಸಿನಾರಿಯೋನ ನಾನು ಬೇಕಾದ್ರೆ ಮೆಸೇಜ್ ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ. ಅವ್ರು ಮೆಸೇಜ್ ಮಾಡ್ತಾರೆ, ಹೇ ಅಂತ, ಹಾಯ್ ಅಂತ ನಾನು ಕಳಿಸ್ತೀನಿ. ಸೊ ಫೇಕ್ ಪ್ರೊಫೈಲ್ ಅಂತ ಚೆಕ್ ಮಾಡಿದೆ, ಫೇಕ್ ಪ್ರೊಫೈಲ್ ಆಗಿರಲಿಲ್ಲ, ಇಟ್ ವಾಸ್ ಜೆನ್ಯೂನ್ ಓನ್ಲಿ. ಸೊ ಅದಕ್ಕೆ ಚೆಕ್ ಮಾಡ್ತೀನಿ. ಅವ್ರು ಹೇ ಅಂದರು, ಹೇ ಅಂದೆ, ಹೌ ಆರ್ ಯು ಡೂಯಿಂಗ್ ಅಂತ ಅಂದರು. ಐ ಆಮ್ ಡೂಯಿಂಗ್ ವೆಲ್ ಥ್ಯಾಂಕ್ ಯು, ಹೌ ಆರ್ ಯು ಅಂತ ಕೇಳಿದೆ ವಾಪಸ್. ಅದಕ್ಕೆ ಅವರು ಅಂದರು ಐ ಆಮ್ ಡೂಯಿಂಗ್ ಗುಡ್ ಅಂತ. ಅದಾಗಿದ ತಕ್ಷಣನೇ ನೆಕ್ಸ್ಟ್ ಕ್ವೆಶನ್ ಇಲ್ಲಿ ಹಾಕಿರ್ತೀನಿ ನೋಡಿ ನೀವೇನೇ. ಆ ಹುಡುಗಂಗೆ ನಾನು ದುಡ್ಡು ಕೊಡಬೇಕು, ಇಂಟ್ರೆಸ್ಟ್ ಅಮೌಂಟ್ ಯಾವಾಗ ಕಟ್ತೀರಾ ಅಂತ ಕೇಳ್ತಾರೆ. ನನಗೆ ಒಂದು ನಿಮಿಷಕ್ಕೆ ತುಂಬಾ ಲೈಕ್ ಏನು ಮಾತಾಡ್ತಾ ಇದ್ದಾಳೆ ಇವಳು ಅಂತ ನಂಗೆ ಅರ್ಥ ಆಗಿಲ್ಲ. ವಾಟ್ ಐ ಡಿಡ್ ನಾಟ್ ಗೆಟ್ ಯು ಅಂತ ಅಂದೆ. ಆಮೇಲೆ ಅವ್ರು ಅಂತಾರೆ, ಅವರು ಸ್ವಂತ ನನ್ನ ಕಸಿನ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಸೀರಿಯಸ್ಲಿ. ಅವ್ರು ಬಂದ್ಬಿಟ್ಟು ನನ್ನ ಕಸಿನ್, ಬಟ್ ಅವ್ರ ಹೆಸರು ನಾನು ಇಲ್ಲಿ ತೊಗೊಳ್ತಾ ಇಲ್ಲ. ನಿಮಗೆ ಈ ಥರ ಆಗಿದೆ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಯಾರ ನೇಮ್ ನಾನು ನನ್ನಲ್ಲಿ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡಲ್ಲ. ಅವ್ರಿಗೂ ಇವಾಗ ಲೈಫ್ ಇದೆ, ಏನು ಮದುವೆ ಆಗಬೇಕು ಅದು ಇದು ಎಲ್ಲ ಇರುತ್ತೆ. ಸುಮ್ಮನೆ ಏನಕ್ಕೆ ಒಬ್ಬರ ಹೆಸರು ಕೆಡಿಸೋದು ಅಲ್ವಾ? ಅವ್ರು ನಮ್ಮ ಹೆಸರು ಕೆಡಿಸಿರೋದು, ನಾವು ಅವ್ರ ಹೆಸರು ಕೆಡಿಸಿಲ್ಲ ಇನ್ಫ್ಯಾಕ್ಟ್. ಸೊ ಐ ಜಸ್ಟ್ ಡೋಂಟ್ ವಾಂಟ್ ಟು ಮೆನ್ಷನ್ ದೇರ್ ನೇಮ್ಸ್ ಯರ್, ಬಟ್ ಸೀನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಥರ ಎಲ್ಲ ನಡೆಯುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಬಂದುಬಿಟ್ಟು ಅವರು ನನ್ನ ಕಸಿನ್ನು ಬಂದ್ಬಿಟ್ಟು ಏನು ಮಾಡಿದ್ದಾರೆ, ನನ್ನ ಹೆಸರನ್ನು ಉಪಯೋಗಿಸ್ಕೊಂಡಿದ್ದಾರೆ, ಮಿಸ್ಯೂಸ್ ಮಾಡಿದ್ದಾರೆ ನನ್ನ ಹೆಸರನ್ನು. ವಿನೂತಾಗೆ ತುಂಬ ಕಷ್ಟ ಇದೆ, ವಿನೂತಾಗೆ ದುಡ್ಡು ಬೇಕು ಅಂದ್ಬಿಟ್ಟು ನನ್ನ ಕಸಿನ್, ಆ ಹುಡುಗಿ ನನಗೆ ಮೆಸೇಜ್ ಮಾಡಿದ್ಲಲ್ಲ, ಆ ಹುಡುಗಿ ಹತ್ರ 25,000 ಇಸ್ಕೊಂಡಿರೋದು. ಯಾರ ಹೆಸರು ಹೇಳ್ಬಿಟ್ಟು? ನನ್ನ ಹೆಸರು ಹೇಳ್ಬಿಟ್ಟು ನನಗೆ ಬೇಕು ಅಂತ. ಸೊ ಅವರು ಕಷ್ಟ, ಅಷ್ಟು ಕಷ್ಟ ಇದ್ದಿದ್ರೆ ಅವ್ರ ಹೆಸರು ಹೇಳ್ಬಿಟ್ಟು, ಅವ್ರ ಫ್ರೆಂಡೇ ಅಲ್ವಾ ಅದು. ಸೊ ಅವ್ರ ಹತ್ರನೇ ಅವರು ಕಷ್ಟನ ಹೇಳ್ಕೊಂಡು ನನಗೆ ಅದು ದುಡ್ಡು ಅಂತ ಇಸ್ಕೋಬೋದಾಗಿತ್ತು. ಬಟ್ ಅವ್ರ ಹತ್ರ ಮಾಡಲ್ಲ, ನನ್ನ ಹೆಸರನ್ನ ಬಳಸ್ಕೋತಾರೆ, ನನ್ನ ಹೆಸರನ್ನ ಮಿಸ್ಯೂಸ್ ಮಾಡ್ಕೋತಾರೆ, ವಿಚ್ ಈಸ್ ವೆರಿ ಬ್ಯಾಡ್. ಐ ಆಮ್ ಅಗೇನ್ಸ್ಟ್ ದಿಸ್. ನಾನು ಆಲ್ರೆಡಿ ಎಲ್ಲರ ಹತ್ರ ನಾನು ಮಾತಾಡಿದ್ದೀನಿ, ಅವ್ರ ಹತ್ರನೇ ಮಾತಾಡಿದ್ದೀನಿ, ಅವರೇ ಕಾಲ್ ಮಾಡಿದ್ರು, ಸಾರಿ ಅಂತ ಎಲ್ಲ ಕೇಳ್ಕೊಂಡಿದ್ದಾರೆ. ಆದರೂ ನಾನು ಕ್ಷಮಿಸಲ್ಲ, ಬಿಕಾಸ್ ಇಟ್ಸ್ ವೆರಿ ಬ್ಯಾಡ್. ಒಬ್ರು ರೆಪ್ಯುಟೇಷನ್ನ ಹಾಳು ಮಾಡೋದ್ರಿಂದ ನಿಮ್ಗೇನು ಸಿಗುತ್ತೆ ನನಗಂತೂ ಗೊತ್ತಿಲ್ಲ. ನಾನು ಇದು ಯಾರಿಗೂ ಹೇಳಬಾರ್ದು ಅಂತಲೇ ಅಂದ್ಕೊಂಡಿದ್ದೆ, ಬಟ್ ಹೇಳೋದ್ರಿಂದ ಏನು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಈ ಥರ ಯಾರಿಗೂ ಆಗಬಾರ್ದು, ನನಗಂತಲೇ ಅಲ್ಲ, ಯಾರಿಗೂ ಆಗಬಾರ್ದು ಅಂತ ಅಷ್ಟೇ. ನೀವು ಕೂಡ ಏನು ಎಚ್ಚೆತ್ಕೊಳ್ಳಿ ಈ ಥರ ಎಲ್ಲ ಮೆಸೇಜಸ್ ಬಂದರೆ, ನನ್ನ ಹೆಸರನ್ನು ಯೂಸ್ ಮಾಡ್ಕೋತಿದ್ದಾರೆ ಅಂತ ಅಂದರೆ ನೀವು ಕೂಡ ಸ್ವಲ್ಪ ಹುಷಾರಾಗಿರಿ ಅಂತ ಅಷ್ಟೇ. ನನ್ನ ಹೆಸರನ್ನ ಕೆಡಿಸ್ತಾ ಇದ್ದಾರೆ ಅಂತ ಅಂದರೆ ಇಟ್ಸ್ ವೆರಿ ಬ್ಯಾಡ್. ಒಬ್ಬರ ಹೆಸರನ್ನ ನೀವು ತಗೋತೀರಾ ನಿಮ್ಮ ಇದಕ್ಕೆ, ನಿಮ್ಮ ಸುಖಕ್ಕೆ? ಇವಾಗ ನಿಮ್ಗೆ ಅಷ್ಟು ಕಷ್ಟ ಇದ್ದರೆ ನೀವು ನನಗೆ ದುಡ್ಡು ಬೇಕು, ನನಗೆ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಫ್ರೆಂಡ್ ಹತ್ರ ಇಸ್ಕೋಬೋದಾಗಿತ್ತು. ಅವರು ನಿಮ್ಮ ಫ್ರೆಂಡ್, ಆ ಹುಡುಗಿ ಬಂದ್ಬಿಟ್ಟು ನನ್ನ ಹತ್ರ ದುಡ್ಡು ಕೇಳಿದ್ಲಲ್ಲ, ಅವಳು ಯಾರು ಅಂತಲೂ ನನಗೆ ಗೊತ್ತಿಲ್ಲ. ಬಟ್ ನನ್ನ ಕಸಿನ್ ಅವ್ರ ಹತ್ರ ಏನು ಹೇಳಿರೋದಂದ್ರೆ, ವಿನೂತಾಗೆ ದುಡ್ಡು ಬೇಕು, ವಿನೂತಾ ನಮ್ಮ ಮನೆ ಹತ್ರ ಬಂದಿದ್ದಾರೆ, ಹತ್ಕೊಂಡು ಬಂದಿದ್ದಾರೆ, ತುಂಬ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ದಾರೆ, ವಿಚ್ ಇಸ್ ಸೋ ಸಿಲಿ. ತುಂಬಾ ಸಿಲಿ ಅನ್ನಿಸ್ತು ನನಗೆ. ನಾನು ಆ್ಯಕ್ಚುಲಿ ನಿನ್ನೆ ಹೇಳಬೇಕು ಅಂತ ಇದ್ದೆ, ಬಟ್ ಒಂದು ದಿವಸ ವೆಯ್ಟ್ ಮಾಡಿದೆ ನಾನು. ನನಗೆ ನಂಬ್ತೀರಾ, ನಿನ್ನೆಯಿಂದ ನಾನು ನಿದ್ದೆ ಮಾಡಿಲ್ಲ. ನೋಡ್ಬೋದು ನನಗೆ ಫುಲ್ಲು ಹಿಂಗೆ ಅಂದರೆ ತುಂಬ ಐ ವಾಸ್ ಲೈಕ್ ಏನಂತಾರೆ, ತುಂಬ ಬೇಜಾರಾಗ್ಬಿಟ್ಟಿತ್ತು. ಇಲ್ಲಿ ವಿವೇಕು ಇದ್ದಾರೆ, ತುಂಬಾ ಬೇಜಾರಾಗಿತ್ತು. ನಾನು ವಿವೇಕಿಗೂ ವೀಡಿಯೋ ತೊಗೊಳ್ಳೋಣ ಅಂದರೆ ಅವರು ನಿನ್ನೆ ಮಾತಾಡು, ನಾನು ಬರಲ್ಲ ಅಂತ ಹೇಳ್ತಿದ್ದಾರೆ. ಸೊ ವಾಟ್ ಡು ಯು ಟೆಲ್? ಕಾಣಿಸಲ್ಲ ಸರ್ ಪಾತ್ರವ ಆ ಥರ ಒಬ್ಬರ ಹೆಸರು ತಗೊಂಡು ಆ ಥರ ಒಬ್ರು ಹೆಸರು ಎತ್ಕೊಂಡು ಬೇರೆಯವರು ಮಿಸ್ಯೂಸ್ ಮಾಡೋದು ತುಂಬ ತಪ್ಪು. ಇವಾಗ ನನಗೆ ಪ್ರಾಬ್ಲಮ್ ಇದೆ, ನನ್ನ ಫ್ರೆಂಡ್ ಹತ್ರ ನಾನು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಇನ್ನೊಬ್ರ ಹೆಸರು ಇಸ್ಕೊಂಡು ಅವ್ರ ಬಗ್ಗೆ ಹೇಳ್ಕೊಂಡು ಅವರು ಕಷ್ಟ ಅಂದ್ಕೊಂಡು ಇಸ್ಕೊಳೋದು ತುಂಬ ತಪ್ಪು. ಏನಿದೆಯೋ ಫ್ಯಾಕ್ಟ್ ಡೈರೆಕ್ಟಾಗಿ ಹೇಳಿ, ಅದೇನಿದೆಯೋ ಮಾಡಿ,
ಅಲ್ಬಿಟ್ಬಿಟ್ಟು ಇನ್ನೊಬ್ರು ಹೆಸರು ಹೇಳ್ಕೊಂಡು ಅವ್ರ ಹೆಸರು ಹಾಳು ಮಾಡೋದು, ಒಂದಲ್ಲ ಒಂದ್ ದಿವಸ ಸತ್ಯ ಗೊತ್ತಾಗ್ಲೇಬೇಕು. ಅದು ನಿನ್ನೆ ಗೊತ್ತಾಯ್ತು ನಮ್ಗೆ. ಆ ಹುಡುಗಿ ನಮ್ಗೆ ಮೆಸೇಜ್ ಮಾಡಿದ್ರಿಂದ ಗೊತ್ತಾಯ್ತು. ಆ ಹುಡುಗಿ ನಮ್ಗೆ ಮೆಸೇಜ್ ಮಾಡಿಲ್ಲ ಅಂದಿದ್ರೆ ಗೊತ್ತಾಗ್ತಾ ಇರ್ಲಿಲ್ಲ, ಈ ತರ ಎಲ್ಲ ಮಿಸ್ ಯೂಸ್ ಆಗಿದೆ ನನ್ನ ಹೆಸರು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ನೀವೊಬ್ರು ಹೆಸರು ತಗೊಂತಿದ್ದೀರಾ ಅಂದ್ರೆ ಅದಕ್ಕೆ ಎಷ್ಟೇನು ವೆಯ್ಟೇಜ್ ಇರುತ್ತೆ. ಸೊ ಅವರ ರೆಪ್ಯುಟೇಷನ್ ಅನ್ನ ಹಾಳು ಮಾಡ್ತಿದ್ದೀರಾ ನೀವು. ಮತ್ತೆ ಅವ್ರೇನು ತಪ್ಪು ಮಾಡಿರಲ್ಲ, ಇವಾಗ ನಾನೇನು ತಪ್ಪು ಮಾಡಿಲ್ಲ, ನನಗೆ ಲಿಟ್ರಲಿ ಏನು ಗೊತ್ತಿಲ್ಲ. ಆ ಹುಡುಗಿ ಬಂದು ಮೆಸೇಜ್ ಮಾಡಿದಾಗ ನಾನ್ ಫುಲ್ ನನ್ಗೆ ಹೆಂಗೆ ಅಂದ್ರೆ ಶಿವರಿಂಗ್ಸ್ ಆಗೋಯ್ತು. ಬಿಕಾಸ್ ನಾನು ಏನು ಮಾಡಿಲ್ಲ, ಹೆಂಗೆ ಈ ಹುಡುಗಿ ಬಂದ್ಬಿಟ್ಟು ನನ್ನ ಕೇಳ್ತಾ ಇದ್ದಾಳೆ, ಎಷ್ಟು ರೈಟ್ಸ್ ಇದೆ ಆ ಹುಡುಗಿಗೆ ಈ ಥರ ನನ್ನ ಕೇಳೋದಕ್ಕೆ ಅಂತ ಅಂದ್ಬಿಟ್ಟು. ದೆನ್ ಐ ಕ್ಲಿಯರ್ಲಿ ಎಕ್ಸ್ಪ್ಲೇನ್ಡ್ ಹರ್, ನಾನು ಬೇಕಾದ್ರೆ ಮೆಸೇಜಸ್ ಕೂಡ ನಿಮ್ಗೆ ಹಾಕ್ತೀನಿ ನೋಡಿ. ಐ ಆಮ್ ನಾಟ್ ಇನ್ ಟು ದಿಸ್, ನನಗೆ ಇದೆಲ್ಲ ಏನು ಗೊತ್ತಿಲ್ಲ. ಬೇಕಾದ್ರೆ ನಿನ್ನ ಕಾನ್ಫರೆನ್ಸ್ ತಗೋ, ನಿನ್ನ ನನ್ನ ಕಸಿನ್ ಅಂತ ಹೇಳ್ತಿದ್ದೀನಲ್ಲ, ನಿನ್ನ ಫ್ರೆಂಡನ್ನ ಕಾನ್ಫರೆನ್ಸಿಗೆ ತಗೋ. ಐ ದೆನ್ ಆ್ಯಂಡ್ ದೆ ಸಾರ್ಟ್ ಇಟ್ ಔಟ್. ಐ ಜಸ್ಟ್ ಡೋಂಟ್ ವಾಂಟ್ ದಿಸ್ ಟು ಏನು ಕ್ಯಾರಿ ಫಾರ್ವರ್ಡ್ ತೊಗೊಂಡೋಗೋದಕ್ಕೆ ಇಷ್ಟಪಡಲ್ಲ ಅಂತ ಅಂತೀನಿ. ಸೊ ಅವರು ಕಾನ್ಫರೆನ್ಸಿಗೆಲ್ಲ ತೊಗೊಂಡಿದ್ದಾರೆ, ಎಲ್ಲ ನಾನು ಸಾರ್ಟ್ ಔಟ್ ಮಾಡಿದ್ದೀನಿ. ಅವರು ಕೂಡ ಸಾರಿ ಕೇಳಿದ್ದಾರೆ. ಆ್ಯಂಡ್ ಯಾ, ಇಷ್ಟ ಆಗಿತ್ತು ಗೈಸ್. ಐ ಆಮ್ ವೆರಿ ಏನು ಡಿಸಪಾಯಿಂಟೆಡ್ ಅಬೌಟ್ ದಿಸ್. ನಾನು ಹೇಳದೇ ಇರ್ಬೋದಾಗಿತ್ತು ಸುಮ್ಮನೆ, ಬಟ್ ಐ ಜಸ್ಟ್ ವಾಂಟೆಡ್ ಟು ಲೈಕ್ ಲೆಟ್ ಯು ಆಲ್ ನೋ ವಾಟ್ ಇಸ್ ಹ್ಯಾಪನಿಂಗ್ ಅಂತ. ಸೊ ಅದಕ್ಕೇನೆ ಹೇಳಿದ್ದು. ನೀವು ಹುಷಾರಾಗಿರಿ, ಯಾರಾದರೂ ನನ್ನ ಹೆಸರು ಕೇಳ್ಕೊಂಡು ಅವ್ರಿಗೆ ಇವ್ರಿಗೆ ಅಂತೆಲ್ಲ ಹೇಳಿದ್ರೆ ನಂಬಕ್ಕೆ ಹೋಗ್ಬೇಡಿ. ಅಷ್ಟಿದ್ರೆ ಅವ್ರಿಗೆ ಡೈರೆಕ್ಟಾಗೆ ಮಾತಾಡಿಸಿ ನಮ್ಮ ಹತ್ರ ಅಂತ ಹೇಳ್ಬೋದಾಗಿತ್ತು ಅಲ್ವಾ. ಸೊ ನಿಮಗೆ ಏನನ್ಸುತ್ತೆ ಈ ಇನ್ಸಿಡೆಂಟ್ ಬಗ್ಗೆ ಗೈಸ್? ನನಗಂತೂ ತುಂಬಾ ಡಿಸಪಾಯಿಂಟ್ ಆಗಿಬಿಟ್ಟಿದೆ, ತಲೆಯೆಲ್ಲ ನೋವು, ತಲೆ ಕೆಡ್ಸ್ಕೊಬಿಟ್ಟಿದ್ದೆ. ನಿನ್ನೆ ನಿದ್ದೆನೆ ಮಾಡಿಲ್ಲ, ಕೇಳಿಬೇಕು ಅಂದರೆ ನಿದ್ದೆನೆ ಮಾಡಿಲ್ಲ. ನಾನು 5:30 ಮಲ್ಕೊಂಡೆ. ಹೆಂಗೆ ಇವರು ನನ್ನ ಕಸಿನ್ ಅಂದ್ಕೊಂಡು ಅವ್ರನ್ನ ಅಷ್ಟು ನಾನು ಟ್ರಸ್ಟ್ ಮಾಡಿದ್ದೆ, ಟ್ರಸ್ಟ್ನ ಎಲ್ಲ ಯಾರನ್ನ ನಂಬೋದು ಯಾರನ್ನ ಬಿಡೋದು ನನಗಂತೂ ಗೊತ್ತಿಲ್ಲ. ಸೊ ನಮ್ಮ ಹುಷಾರಲ್ಲಿ ನಾವಿರಬೇಕು. ಸೊ ಇದಿಷ್ಟ ಆಗಿತ್ತು. ಇದರಿಂದ ಏನಂತ ನಾನು ಪಾಠ ಕಲಿತೆ ಅಂತ ಅಂದರೆ, ಯಾರನ್ನು ನಂಬಕ್ಕೆ ಹೋಗ್ಬಾರ್ದು. ಎಷ್ಟೇ ಕ್ಲೋಸ್ ಆಗಿರಲಿ ಅವರು ನಮಗೆ, ಮೇಲೆ ಚೆನ್ನಾಗೇ ಇರ್ತಾರೆ, ಹಿಂದೆಯಿಂದ ಚೂರಿಯನ್ನ ಚುಚ್ತಾರೆ. ನನ್ನ ವೀಡಿಯೋಸ್ ಮೇಲೂ ಕಮೆಂಟ್ ಮಾಡ್ತಾಯಿದ್ರು, ಮೇಲ್ಮೇಲೆ ಚೆನ್ನಾಗೇ ಇದ್ರು, ಬಟ್ ನನ್ನ ಹೆಸರು ತಗೊಂಡು ಮಿಸ್ಯೂಸ್ ಮಾಡಿದ್ದಾರೆ, ವಿಚ್ ಇಸ್ ನಾಟ್ ಅಕ್ಸೆಪ್ಟಬಲ್, ನಾಟ್ ಅಟ್ ಆಲ್ ಅಕ್ಸೆಪ್ಟಬಲ್. ನನಗೇನು ಗೊತ್ತಿಲ್ಲ, ಇಲ್ಲಿ ನಾನು ಬಂದ್ಬಿಟ್ಟು ಏನಂತಾರೆ ಏನಂತಾರೆ ಇಲ್ಲಿ ಬಂದ್ಬಿಟ್ಟು ನಾನು ಅಮ್ಮಾಯಕ್ಕಿ. ಇಲ್ಲಿ ಗೇಮ್ ಪ್ಲೇ ಆಡಿರೋರು ನಮ್ಮ ಕಸಿನ್ ಅಂತ ಇದ್ದಾರಲ್ಲ, ಅವರು ಗೇಮನ್ನು ಆಡಿದ್ದಾರೆ. ಆದರೆ ಅವ್ರ ಹೆಸರನ್ನು ತಗೊಳೋದಕ್ಕೆ ಇಷ್ಟಪಡಲ್ಲ ಅಲ್ವಾ, ಒಂದು ಸೆಕೆಂಡ್ ಅವ್ರ ಹೆಸರು ಹೇಳೋದಕ್ಕೆ. ಬಟ್ ಅವಳು ಅವಳು ಒಬ್ಳು ಹುಡುಗಿ ಅಲ್ವಾ, ಅವಳಿಗೂ ಒಂದು ಲೈಫ್ ಮಾಡಿದ್ರು ಅಂತ ನಾವು ಮಾಡಿದ್ರೆ ಅವ್ರಿಗೂ ನಮಗೆ ವ್ಯತ್ಯಾಸ ಇರೋದಿಲ್ಲ. ಕರೆಕ್ಟ್, ಅವರು ಮಾಡಿದ್ರು ಅಂತ ನಾವು ಮಾಡಿಬಿಟ್ರೆ ವ್ಯತ್ಯಾಸನೇ ಇರೋದಿಲ್ಲ ಅವಾಗ. ಸೊ ಐ ವಿಲ್ ಜಸ್ಟ್ ಲೀವ್ ಇಟ್ ಹಿಯರ್ ಆ್ಯಂಡ್ ಐ ಜಸ್ಟ್ ವಾಂಟೆಡ್ ಯು ಆಲ್ ಟು ಲೆಟ್ ನೋ ವಾಟ್ ವಾಸ್ ಹ್ಯಾಪನಿಂಗ್, ಏನು ನಡೀತಿತ್ತು ಅಂತ. ನಾನು ಇನ್ಸ್ಟಾಗ್ರಾಮಲ್ಲೂ ಹೋಗ್ಬೇಕಂದ್ರೆ ಹಾಕ್ತೀನಿ, ಇಲ್ಲೂ ಹಾಕ್ತೀನಿ, ಮೆಸೇಜಸ್ ಎಲ್ಲ ಇದೆ, ಪ್ರೂಫ್ ಇದೆ ನನ್ನ ಹತ್ರ. ಸೊ ಎಲ್ಲ ಕೂಡ ಹಾಕ್ತೀನಿ. ಸೊ ಗೈಸ್, ಇದರಿಂದ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಹುಷಾರಾಗಿರಿ ಗೈಸ್. ನನ್ನ ನೇಮ್ ಈ ಥರ ಮಿಸ್ಯೂಸ್ ಆಗಿದೆ, ಸ್ವಂತ ಕಸಿನೇ ಮಾಡಿದ್ದಾಳೆ ಅಂತ ನಂಬಕ್ಕಾಗ್ತಲ್ಲ, ಬಟ್ ಇಟ್ ಹ್ಯಾಪೆನ್ಸ್. ನಮ್ಮ ಹುಷಾರಲ್ಲಿ ನಾವು ಇರಬೇಕು. ನಾನು ಸಾರ್ಟ್ ಔಟ್ ಮಾಡಿದ್ದೀನಿ, ಅವರು ನನಗೆ ಕಾಲ್ ಎಲ್ಲ ಮಾಡಿ ಪ್ಲೀಸ್ ಅಂತೆಲ್ಲ ಕೇಳ್ಕೊಂಡಿದ್ದಾರೆ, ನಿಮ್ಮ ಕಾಲಿಗೆ ಬಿದ್ದುಬಿಡ್ತೀನಿ, ಅದು ಇದು ಇದು ಅದು ಅಂತೆಲ್ಲ ಕೇಳ್ಕೊಂಡಿದ್ದಾರೆ. ಅವರ ಅಮ್ಮ ಕೂಡ ಹೇಳಿದಾರಂತೆ, ನಮ್ಮ ಮನೆ ಹತ್ರ ಬಂದು ವಿನುತಾ ಹತ್ಕೊಂಡು ತುಂಬ ಕಷ್ಟ ಇದೆ ಅಂತೆಲ್ಲ ಹೇಳಿದ್ದಾರೆ ಅಂತ. ಅವ್ರ ಅಮ್ಮನ ಮೇಲೆ ತುಂಬಾ ಒಂದು ಒಳ್ಳೆ ಗೌರವ ಇತ್ತು, ಆ ಗೌರವ ಎಲ್ಲ ಹೊರಟೋಯ್ತು ಇವಾಗ. ಸೊ ಅವ್ರ ಅಮ್ಮನೂ ಇದೇ ಥರ ಮಾಡಿದ್ದಾರೆ ಅಂದರೆ ನಂಬಕ್ಕಾಗ್ತಾ ಇಲ್ಲ ನನಗೆ. ಅವರು ಇವಾಗ ಸಾರಿ ಎಲ್ಲ ಕೇಳ್ಕೊಂಡಿದ್ದಾರೆ, ನನ್ನ ನೇಮ್ ಎಲ್ಲೂ ಡಿಸ್ಕ್ಲೋಸ್ ಮಾಡಬೇಡ ಅಂತ ಕೂಡ ಹೇಳಿದ್ದಾರೆ. ಅವ್ರು ಹೇಳೋದಿರಲಿ, ನಾನೇ ಮಾಡಲ್ಲ, ಬಿಕಾಸ್ ಅವರು ಇವಾಗ ಮೇನ್ ಆಲ್ಮೋಸ್ಟ್ ಶೀ ಈಸ್ ಎಂಗೇಜ್ಡ್ ಆ್ಯಂಡ್ ಶೀ ಈಸ್ ಗೆಟಿಂಗ್ ಮ್ಯಾರೀಡ್. ಸೊ ಇಟ್ಸ್ ಗೋಯಿಂಗ್ ಟು ಏನಂತಾರೆ, ಶೀ ವಿಲ್ ಬಿ ಇನ್ ಟ್ರಬಲ್ ಅಲ್ವಾ. ಆ ಥರ ಒಂದು ಸಿಚುವೇಶನ್ನ ಒಂದು ಹುಡುಗಿಗೆ ಹಾಕೋದು ನನಗೆ ಇಷ್ಟ ಇಲ್ಲ. ಸೊ ಯಾ, ಆದರೆ ಏನಂತ ಅಂದರೆ ಯಾರಿಗೂ ಈ ರೀತಿ ಮಾಡೋದಕ್ಕೆ ಹೋಗಬೇಡಿ ಪ್ಲೀಸ್. ಇಟ್ಸ್ ಅ ಮ್ಯಾಟರ್ ಆಫ್ ಸಮನ್ಸ್ ಏನಂತಾರೆ ಲೈಫ್, ಯಾ ಸಮನ್ಸ್ ಲೈಫ್. ಐ ಡೂ ಹ್ಯಾವ್ ಅ ಫ್ಯಾಮಿಲಿ, ಐ ಹ್ಯಾವ್ ಮೈ ಹಸ್ಬೆಂಡ್, ವೈಫ್
ಸೊ ಈ ತರ ಎಲ್ಲ ಇದ್ದಾಗ ನನಗೂ ಒಂದು ಫ್ಯಾಮಿಲಿ ಇದೆ, ಎಷ್ಟು ರೈಟ್ ನನ್ನ ನೇಮ್ ಯೂಸ್ ಮಾಡೋದು ನೀವು ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ಗೈಸ್. ಮಾತ್ರ ಮೆನ್ಷನ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ, ಶಿ ಹ್ಯಾಸ್ ಅ ಲೈಫ್ ಇವನ್ ಶೀಸ್ ಅ ಗರ್ಲ್. ಬಟ್ ನನ್ನ ಮೆಸೇಜಸ್ನ ಎಲ್ಲಾನು ನೇಮ್ನ ಇದು ಮಾಡಿಬಿಟ್ಟು ಹಾಕ್ತೀನಿ. ಇದು ರಿಯಲ್ ಇನ್ಸಿಡೆಂಟ್, ನಿನ್ನೆ ನಡೆದಿರೋದು ಇನ್ಸಿಡೆಂಟ್ ಇದು. ನಾನು ಮಾತಾಡ್ತಾ ಇರೋದು ಬಂದ್ಬಿಟ್ಟು ಇವತ್ತು ಬಂದ್ಬಿಟ್ಟು ಥರ್ಸ್ಡೇ, ನಿಮಗೆ ವ್ಲಾಗು ಫ್ರೈಡೇ ಬರುತ್ತೆ. ಸೊ ಇಷ್ಟೇ ಗೈಸ್, ತುಂಬಾ ಡಿಸಪಾಯಿಂಟ್ ಆಗಿತ್ತು. ಅವರು ಕಾಲ್ ಎಲ್ಲ ಮಾಡಿ ಸಾರಿ ಎಲ್ಲ ಕೇಳಿದ್ದಾರೆ, ಆದ್ರೂ ಅದು ಎರೇಸ್ ಮಾಡೋಕ್ಕಾಗಲ್ಲ ಅವರು ಈ ಥರ ಎಲ್ಲ ನನ್ನ ಬಗ್ಗೆ ಮಾತಾಡಿರೋದಾಗಲಿ ಎಲ್ಲನೂ. ಸೊ ಯಾ, ಇವಾಗಲಾದರೂ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಿಂದ ಅವ್ರಿಗೆ ನಾನು ಡೈರೆಕ್ಟಾಗಿ ಕೂಡ ಹೇಳಿದ್ದೀನಿ, ಲೈಫಲ್ಲಿ ಒಬ್ರಿಗೆ ಮೋಸ ಮಾಡಿ ಅಥವಾ ಒಬ್ಬರ ಹೆಸರು ಹಾಳು ಮಾಡೋದ್ರಿಂದ ನಿಮ್ಗೇನು ಸಿಗುತ್ತೆ ಅಲ್ವಾ. ಸೊ ಬಿ ಕೈಂಡ್ ಆ್ಯಂಡ್ ಸ್ಪ್ರೆಡ್ ಲವ್ ಎಲ್ಲರ ಜೊತೆ ಅಷ್ಟೇ. ಚೆನ್ನಾಗಿರಿ, ಆದಷ್ಟು ಚೆನ್ನಾಗಿ ಒಳ್ಳೇದು ಮಾತಾಡಿ. ಒಬ್ರ ಬಗ್ಗೆ ಒಬ್ರಿಗೆ ಕೆಟ್ಟದ್ದು ಬಯಸೋದು, ಒಬ್ರ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ದಿನ ಅದು ಹ್ಯಾಪಿನೆಸ್ ಇರುತ್ತೆ ಹೇಳಿ. ಅವ್ರು ಅಂತಾರೆ, ನಾನು ಎಸ್ಕೇಪ್ ಆಗೋದಕ್ಕೆ, ನಾನು ಬಚಾವ್ ಆಗೋದಕ್ಕೆ ನಿನ್ನ ಹೆಸರನ್ನ ತಗೊಂಡೆ. ನಾನು ಅಂದೆ ರೀಸನ್ ಯಾಕೆ ನನ್ನ ಹೆಸರು ಯಾಕೆ ತಗೋಬೇಕಾಗಿತ್ತು ನೀನು, ನಿನಗೆ ಕಷ್ಟ ಇದ್ರೆ ನಿನ್ನ ಹೆಸರು ಹೇಳಿ ನೀನು ತಗೋಬೇಕಾಗಿದ್ದ ದುಡ್ಡು ಅಂತ ಅಂದರೆ, ಇಲ್ಲ ನಾನು ಬಚಾವ್ ಆಗಬೇಕು, ನಾನು ಸೇಫ್ ಆಗಬೇಕು ಅಂದ್ಬಿಟ್ಟು ನಿನ್ನ ಹೆಸರನ್ನ ತಗೊಂಡೆ ಅಂತ ಅಂತಾರೆ. ನನ್ನ ಹತ್ರ ಕಾಲ್ ರೆಕಾರ್ಡಿಂಗ್ಸ್ ಎಲ್ಲ ಇದೆ, ಬಟ್ ಅದೆಲ್ಲ ಹಾಕಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಜಸ್ಟ್ ಹೇಳಿದ್ದೀನಿ ಅಷ್ಟೇ. ಸೊ ಅವರು ನನಗೆ ಕಾಲ್ ಮಾಡಿದ್ರು, ನನ್ನ ಕಸಿನ್ ನನ್ನ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ರಲ್ಲ, ಅವರಿಗೆ ನಾನು ಆ ಹುಡುಗಿ ಮೆಸೇಜ್ ಮಾಡಿ ಈ ಥರ ಎಲ್ಲ ಕೇಳಿ ಹೇಳ್ತಿದ್ದಾಳೆ ಅಂತ ಅಂದಿದ್ದಕ್ಕೆ ಅವರು ಸಾರಿ, ನಾನು ಈ ಥರ ಮಾಡಬಾರ್ದಾಗಿತ್ತು, ಫಸ್ಟು ನಕ್ಬಿಟ್ಟು ಟ್ರುತ್ ಅಂಡ್ ಡೇರ್ ಆಟ ಆಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಓ ಮೈ ಗಾಡ್, ಐ ಹ್ಯಾವ್ ಆಲ್ ದ ಪ್ರೂಫ್, ಐ ನೋ ಎವ್ರಿಥಿಂಗ್, ಐ ನೋ ವಾಟ್ ಇಸ್ ದ ಟ್ರೂತ್ ಆ್ಯಂಡ್ ಶಿ ಇಸ್ ಟೆಲಿಂಗ್ ಹಿಮ್ ಪ್ಲೇಯಿಂಗ್ ಟ್ರುತ್ ಅಂಡ್ ಡೇರ್. ಟ್ರುತ್ ಅಂಡ್ ಡೇರ್ ಆಟ ಆಡ್ತಿದ್ದೀನಿ, ನೀನು ತಲೆ ಕೆಡಿಸ್ಕೊಂಡ್ಬೇಡ ಅಂತ ನಗೀತಾರೆ. ಆ್ಯಂಡ್ ದೆನ್ ಐ ಟೆಲ್ ಐ ನೋ ಆಲ್ ದ ಟ್ರೂತ್, ಸುಳ್ಳು ಹೇಳಬೇಡ, ಒಪ್ಕೊಂಬಿಡು ಅಂತ ಹೇಳ್ತೀನಿ ನಾನು. ಅವಾಗ ಅಂತಾರೆ ಅವರು, ನನಗೆ ನಗಿಬೇಕಾ ಏನು ಮಾಡಬೇಕು ನಿಜ ಗೊತ್ತಾಗ್ತಾಯಿಲ್ಲ, ನಗ್ದುಬಿಟ್ಟು ಕೇಳ್ತಾರೆ ಟ್ರುತ್ ಅಂಡ್ ಡೇರ್ ಆಟ ಆಡ್ತಿದ್ದೀನಿ ನಾನು ಅಂತ ಅಂದ್ಬಿಟ್ಟು. ಇದು ಒಬ್ರು ನೇಮ್ನ ತಗೊಂಡು ಇದು ಆಟ ಆಡೋದ, ಟ್ರುತ್ ಅಂಡ್ ಡೇರ್ ಆಟ ಆಡೋದ, ಮಿಸ್ಯೂಸ್ ಮಾಡಿ ಆಮೇಲೆ ಟ್ರುತ್ ಅಂಡ್ ಡೇರ್ ಗೇಮ್ ಆಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ನಾನು ನಿಜ ಒಪ್ಕೊಂಡ್ರೆ ಸರಿ ಅಂತ ಅಂತೀನಿ, ಅವಾಗ ಒಪ್ಕೊಂತಾರೆ. ಇಲ್ಲ ನಾನು ಮಾಡಿದ ತುಂಬಾ ತಪ್ಪು, ಒಬ್ರ ಹೆಸರನ್ನ ಈ ಥರ ತಗೊಂಡ್ಬಾರ್ದಾಗಿತ್ತು, ತಗೊಂಡ್ಬಿಟ್ಟಿದ್ದೀನಿ, ಇನ್ನು ಮುಂದೆ ನಾನು ಈ ಥರ ರಿಪೀಟ್ ಮಾಡಲ್ಲ, ಕ್ಷಮಿಸ್ಬಿಡು ನನ್ನ ಅಂತ ಮೆಸೇಜ್ ಹಾಕ್ತಾರೆ. ಅದನ್ನು ನಾನು ಕಳಿಸ್ತೀನಿ ಅವ್ರ ನೇಮ್ನ. ಸೊ ಯಾ ಗೈಸ್, ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟಲ್ಲಿ ತಿಳಿಸಿ. ಎಷ್ಟು ಸರಿ ಈ ಥರ ನನ್ನ ಹೆಸರನ್ನ ತಗೊಂಡು ಮಿಸ್ಯೂಸ್ ಮಾಡಿದ್ದಾರೆ, ಈ ಥರ ಎಲ್ಲ ಮಾಡಬಾರ್ದು ಅಲ್ವಾ, ಕಮೆಂಟ್ ಮಾಡಿ ನಂಗೆ ತಿಳಿಸಿ. ಸೊ ಯಾ, ಇಷ್ಟ ಆಗಿತ್ತು, ನಾನು ಮಲ್ಕೊಬೇಕು, ಇದನ್ನೇ ನಾನು ಟೆನ್ಷನ್ ಆಗಿಬಿಟ್ಟಿದೆ, ಇದನ್ನೇ ಮಾತಾಡಿ ಮಾತಾಡಿ ಅದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಯೂಸ್ ಇಲ್ಲ. ಆಲ್ರೆಡಿ ಸಾರಿನೂ ಕೇಳಾಯಿತು, ಅವ್ರಿಗೆ ಒಂದು ತಕ್ಕ ಪಾಠನ ಕಳಿಸಿದ್ದೀನಿ, ಒಂದು ತಕ್ಕ ಏನು ಹೇಳಬೇಕು ಅದನ್ನೆಲ್ಲ ಹೇಳಿದ್ದೀನಿ. ಒಳ್ಳೆಯದು, ಅವರು ಒಳ್ಳೇದನ್ನ ಕಲ್ತ್ಕೊಂಡ್ರೆ ಜೀವನದಲ್ಲಿ ಚೆನ್ನಾಗಿರ್ತಾರೆ, ಇಲ್ಲಾಂದರೆ ಇದೇ ಥರ ಫ್ರಾಡ್ ಕೆಲಸ ಮಾಡ್ಕೊಂಡಿದ್ರೆ ಕಷ್ಟ ಅಲ್ವಾ. ತುಂಬಾ ನಾನು 1 ಅವರ್ ಮಾತಾಡಿದ್ದೀನಿ ಅಲ್ವಾ, 1 ಅವರ್ ಮಾತಾಡಿದೆ, ಒಂದು ಏನಂತಾರೆ ನೋ ವರ್ಡ್ಸ್ ಅಷ್ಟೇ ಗೈಸ್. ಸೊ ನಾವಿವಾಗ ಹೋಗಿ ಮಲ್ಕೋತೀವಿ, ನಮ್ಮ ಮಗು ಇವಾಗ ನೀವೆಲ್ಲ ಅದು ಬಾಯ್ ಹೇಳಿದೆ ಗೈಸ್. Once. Tell bye. He's busy. Bye. Oh, hands. Okay, tell bye. Bye, my budu. Bye. Take care. My friend. Bye. My friend. Chicken. Bye. And tell tada. Bye, guys. Incident bage comment maadi. Aata. Banana. Ange tilsi yardu tappu yardu. Banana. Obviously, nandu tappilla. ಯಾರು ನನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಇಟ್ ಇಸ್ ನಾಟ್ ರೈಟ್. ನಿಮ್ಮ ಅಭಿಪ್ರಾಯ ಕೂಡ ನನಗೆ ತಿಳಿಸಿ. ಸೊ ಯಾ ಗೈಸ್, ವಿವೇಕ್ ನೀನು ಏನು ಹೇಳ್ತೀಯಾ ಈ ಇನ್ಸಿಡೆಂಟ್ ಬಗ್ಗೆ? ಅದೇ, ನಮಗಾಗಿದ್ದು ಯಾರಿಗೂ ಆಗೋದು ಬೇಡ. ಸುಮ್ಮನೆ ಒಬ್ಬರ ಹೆಸರು ಇಟ್ಕೊಂಡು ಮಿಸ್ಯೂಸ್ ಮಾಡೋದು, ಅದು ಅವ್ರಿಗೂ ಒಂದೆಲ್ಲ ಒಂದು ದಿವಸ ಇವಾಗ ಆದಂಗೆ ಆಗುತ್ತೆ ಪ್ರಾಬ್ಲಮ್ಮು.
ಏನಿದೆಯೋ ನಿಜ ಹೇಳಿ, ಕಷ್ಟ ಇದೆಯಾ? ಕಷ್ಟ ನನಗೆ ಅಂತ ಹೇಳೋದ್ರಿಂದ ಏನು ತಪ್ಪಿಲ್ಲ. ಹೌದು. ಸೊ ಏನಿದೆಯೋ ನಿಜ ಹೇಳಿ, ಸುಳ್ಳು ಹೇಳಿದ್ರೆ ಅದು ಒಂದಲ್ಲ ಒಂದು ದಿವಸ ಆಚೆ ಬರಲೇಬೇಕು. ಹೌದು, ಅದಷ್ಟೇ. ಏನಿದ್ರು ನಮ್ಮ ಹೆಂಡತಿಯವ್ರು ಮಾತಾಡ್ತಾರೆ. ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ವಿಷಯ ಹೇಳ್ದೆ ಕೂಡ ಹೈಡ್ ಮಾಡ್ಕೋಬೋದಾಗಿತ್ತು, ವಿಚ್ ಐ ರಿಯಲಿ ಡೋಂಟ್ ಲೈಕ್. ಐ ಜಸ್ಟ್ ವಾಂಟೆಡ್ ಟು ಲೆಟ್ ಯು ಆಲ್ ನೋ ಏನಾಗ್ತಿದೆ ಅಂತ. ಮತ್ತೆ ನಿಮಗೂ ಕೂಡ ಇದೇ ರೀತಿ ಆಮೇಲೆ ಇನ್ನೊಬ್ರು ಕೂಡ ಆಮೇಲೆ ಇನ್ನೊಬ್ರು ಈ ಥರ ವಿನೂತ ಅನ್ಕೊಂಡ್ಬಂದ್ರೆ ಅವಾಗ ಗೊತ್ತಾಗುತ್ತೆ ಅಲ್ವಾ, ಇಟ್ಸ್ ನಾಟ್ ಟ್ರೂ, ಇಟ್ಸ್ ಫೇಕ್ ಅಂತ ಅಂದ್ಬಿಟ್ಟು. ಸೊ ಅದಕ್ಕೇ ಅದರಿಂದ ನಾನು ವಿಡಿಯೋಲಿ ನಾನು ತಿಳಿಸಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಮೆಲ್ಲರನ್ನು ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಗಾಯ್ಸ್, ಲಾಟ್ಸ್ ಆಫ್ ಲವ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ನಮ್ಮ ಫ್ಯಾಮಿಲಿ ದೊಡ್ಡದಾಗುತ್ತೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ನನ್ನ ಫ್ರೆಂಡ್ಸಿಗೂ ಧನ್ಯವಾದಗಳು, ವಿಡಿಯೋ ನೋಡಿರೋ ಎಲ್ಲ ನನ್ನ ಫ್ರೆಂಡ್ಸಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಫುಲ್ ವಿಡಿಯೋ ವಾಚ್ ಮಾಡಿರೋದಕ್ಕೆ ಥ್ಯಾಂಕ್ ಯು. ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್. ಬಾಯ್ ಮೇಡಮ್. ಬಾಯ್ 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 ಬಾಯ್. ಗುಡ್ ನೈಟ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.